ಪ್ರಿಯ ವೀಕ್ಷಕರೇ ನಿಮಗೆಲ್ಲ ನಮಸ್ಕಾರ. ಬಹಳಷ್ಟು ದಿನಗಳ ನಂತರ ಮತ್ತೆ ನಾನು ನಿಮ್ಮೊಂದಿಗೆ ವಿಡಿಯೋ ಮುಖಾಂತರ ಬರ್ತೇನೆ. ಅಷ್ಟಕ್ಕೂ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಅಂತಂದ್ರೆ ಬಹಳ ಚೆನ್ನಾಗಿ ಕೇಳ್ತಾ ಇದ್ರು ಸರ್, ಬಹಳ ದಿನ ಆಯ್ತು ಯಾವಾಗಲೂ ಹೊಸ ವಿಷಯದ ಬಗ್ಗೆ ಮಾತಾಡಿ ಸರ್. ಆದ್ರೆ ಹೊಸ ವಿಷಯ ಅಂತಂದ್ರೆ ಕಾಂಟ್ರವರ್ಸಿಗಳ ಬಗ್ಗೆ ಮಾತಾಡ್ಬೇಕಾ ಅಥವಾ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಬೇಕಾ ಅಂತ ಗೊತ್ತಾಗ್ಲಿಲ್ಲ. ಆ ಟೈಮಲ್ಲಿ ಶಿವಾಜಿಯ ಕುರಿತಾಗಿ ಮಾತಾಡಬೇಕು ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ನನ್ನನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಒಂದು ವಿಷಯವನ್ನು ಎತ್ಕೊಂಡು ಬಂದಿದ್ದೀನಿ. ಯಾವುದು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಅಂದ್ರೆ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರು ಇದ್ರು, ಹೋರಾಟ ಮಾಡಿದ್ರು, ಗೆದ್ರು, ಹೋದ್ರು. ಇವುಗಳ ಬಗ್ಗೆ ಹೇಳೋದಷ್ಟೇ ಅಲ್ಲ, 21ನೇ ಶತಮಾನದಲ್ಲಿ ಕೂಡ ಶಿವಾಜಿ ಯಾಕೆ ಪ್ರಸ್ತುತ ಅನಿಸ್ತಾರೆ, ಯಾಕೆ ನಮ್ಮನ್ನ ಕಾಡ್ತಾರೆ, ಯಾಕೆ ನಮ್ಮನ್ನ ಕೆಣಕ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತೆ ಶಿವಾಜಿ ಆದ ತಕ್ಷಣ ಕಲ್ಪನೆಯಲ್ಲಿ ಬರೋದು ಹಿಂದೂ ಸಾಮ್ರಾಜ್ಯದ ಸ್ಥಾಪನೆ, ಹೈಂದವಿ ಸಾಮ್ರಾಜ್ಯಕ್ಕಾಗಿ ಶಿವಾಜಿ ಮಾಡಿರುವಂತಹ ಹೋರಾಟಗಳು ನಿಮ್ ಕಣ್ಣೆದುರಿಗೆ ಬರುತ್ತೆ. ಆದ್ರೆ ಅದನ್ನು ಮೀರಿದಂತ ಒಬ್ಬ ಶಿವಾಜಿ ಜನಮಾನಸದ ಶಿವಾಜಿ. ಅಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂತಹ ಶಿವಾಜಿ ಬಗ್ಗೆ ನಾವು ಮಾತಾಡಬೇಕು ಅಂತ ಹೊರಟ್ರೆ ನಿಜಕ್ಕೂ ರೋಮಾಂಚನ ಅನ್ಸುತ್ತೆ. ಯಾಕಂದ್ರೆ ಈ ಭಾರತ ಅನ್ನೋದು ಕ್ಷಾತ್ರ ಪರಂಪರೆಯಲ್ಲಿ ಎತ್ತಿದಂತ ಕ್ರಿಯೆ. ದಶರಾಜನ ಯುದ್ಧವನ್ನ ನಾವು ನೋಡಿದೀವಿ, ಕೇಳಿದ್ದೀವಿ. ಯಾಕಂತಂದ್ರೆ ಪ್ರಾಚೀನ ಭಾರತದಲ್ಲಿ ಮೊದಲ ಬಾರಿಗೆ ನಡೆದಿರುವಂತ ಯುದ್ಧ ದಶರಾಜನ ಯುದ್ಧ. ಅದಾದ ನಂತರ ಸಾಕಷ್ಟು ಯುದ್ಧಗಳನ್ನು ನಾವು ನೋಡಿದ್ದೀವಿ. ಇಲ್ಲಿ ಅಧರ್ಮವನ್ನು ಮೆಟ್ಟುವುದಕ್ಕಾಗಿ, ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ, ಸಾಮ್ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಶತ್ರುಗಳನ್ನು ಮೆಟ್ಟುವುದಕ್ಕಾಗಿ, ಈ ದೇಶವನ್ನು ಉಳಿಸುವುದಕ್ಕಾಗಿ ಸಾವಿರ ಸಾವಿರ ಯುದ್ಧಗಳನ್ನ ಮಾಡಿದ್ದಾರೆ. ಆದ್ರೆ ಎಲ್ಲ ಯುದ್ಧಗಳನ್ನು ಮಾಡಿದವರು ಇವತ್ತಿಗೂ ಕೂಡ ನಮ್ಮ ನೆನಪಲ್ಲಿ ಬಂದಿದ್ದಾರೆ ಇಲ್ಲ? ಯಾರು ಧರ್ಮಕ್ಕಾಗಿ ಬಂದಿದ್ದಾರೋ, ಯಾರು ನಿಜವಾದ ದೇಶಕ್ಕಾಗಿ ಹೋರಾಟ ಮಾಡಿದಾರೋ ಅಂತ ಮಹಾತ್ಮರು ಮಾತ್ರ ಈ ದೇಶದಲ್ಲಿ ನೆನಪಿನಲ್ಲಿ ಹೋಗಿರುವಂಥದ್ದು. ಅಂತ ಮಹಾತ್ಮರ ಸಾಲಿನಲ್ಲಿ ಹೋಗಿರುವಂತಹ ಶ್ರೇಷ್ಠವಾದಂತಹ ವ್ಯಕ್ತಿತ್ವ ಯಾರು ಅಂದ್ರೆ ಅದು ಶಿವಾಜಿ ಅಂತ ನಾವು ಮುಂದೆ ಪಡ್ಕೊಂಡಿದ್ದೆವು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ? ಯಾಕಂದ್ರೆ ಭಾರತ ದೇಶದ ಬಗ್ಗೆ ಒಬ್ಬ ಚೀನಾ ಯಾತ್ರಿಕ ಹೇಳಿದಂತ ಮಾತು ನೆನಪಾಗುತ್ತೆ ನನಗೆ. ಒಬ್ಬ ಚೀನಾ ಯಾತ್ರಿಕ ಭಾರತ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವ್ರು ಉಲ್ಲೇಖ ಮಾಡಿದ್ದನ್ನ ನಾನೆಲ್ಲೋ ಕೇಳಿದ್ದೆ. ಭಾರತಕ್ಕೆ ಬರ್ತಾನೆ, ಭಾರತ ದೇಶಕ್ಕೆ ಬಂದು ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಕಂತ ಹೋಗ್ತಾನೆ. ದೇವಸ್ಥಾನದಲ್ಲಿ ಒಂದು ಅರ್ಚಕರು ಹೇಳ್ತಾರೆ, ನಿಮ್ಮ ಚಪ್ಪಲಿನ ಅಲ್ಲೇ ಬಿಟ್ಟು ಒಳಗಡೆ ಬಾ. ಆ ಟೈಮಲ್ಲಿ ಅವನಲ್ಲ, ಯಾಕೆ ಚಪ್ಪಲಿ ಹೊರಗಡೆ ಬಿಟ್ಟು ಒಳಗಡೆ ಬನ್ನಿ ಅಂತ ಹೇಳಿದ್ರೆ ನೀವು? ಅದಕ್ಕೆ ಅಲ್ಲಿದ್ದಂತ ಅರ್ಚಕ ಹೇಳ್ತಾನೆ, ಈ ದೇಶದಲ್ಲಿ ದೇವಸ್ಥಾನ ಅಂದ್ರೆ ಪವಿತ್ರವಾಗಿರುವಂಥದ್ದು. ಆ ಪವಿತ್ರವಾಗಿರುವಂತಹ ದೇವಸ್ಥಾನದಲ್ಲಿ ನೀವು ಬರಬೇಕು ಅಂತಂದ್ರೆ ಚಪ್ಪಲಿನ ಹೊರಗಡೆ ಬಿಟ್ಟು ಬರಬೇಕು, ನೀವು ವಿದೇಶಿಯರು ನಿಮ್ಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಾನು ಹೇಳಿದೆ ಅಂತ ಹೇಳಿದಾಗ ಆ ಚೀನಾ ಯಾತ್ರಿ ಹೇಳದಂತ ಮಾತಿ ನಿಂತು ಗೊತ್ತ ನಿಜಕ್ಕೂ ರೋಮಾಂಚನ ಅನ್ಸುತ್ತೆ ಸರ್. ಕೇಳಿದ್ರೆ ಅವನು ಹೇಳ್ತಾನೆ, ನಾನು ಭಾರತ ದೇಶಕ್ಕೆ ಬರಬೇಕು ಅಂತ ವಿಚಾರ ಮಾಡಿದಾಗ ಭಾರತ ದೇಶದಲ್ಲಿರುವಂತಹ ಪುರಾಣಗಳನ್ನು ಓದ್ದೆ, ಭಾರತ ದೇಶದ ಇತಿಹಾಸವನ್ನು ಓದ್ದೆ, ಭಾರತ ದೇಶದಲ್ಲಿ ವೇದಗಳನ್ನು ಓದ್ದೆ, ಭಾರತ ದೇಶದ ಬದುಕನ್ನು ತಿಳ್ಕೊಂಡೆ. ಇದೆಲ್ಲ ಆದ ನಂತರ ಕೇವಲ ಭಾರತೀಯರಾದ ನಿಮಗೆ ದೇವಸ್ಥಾನ ಮಾತ್ರ ಪವಿತ್ರ ಆದ್ರೆ ನನ್ನ ಪಾಲಿಗೆ ಇಡೀ ಭಾರತವೇ ಪವಿತ್ರ ಅಂತ ಅನಿಸಿದಾಗ ಗಡಿಯಾಚಿನ ಚಪ್ಪಲಿ ಬಿಟ್ಟು ಬರೆದಾಗಿ ನಡ್ಕೊಂಡು ನಾನು ಎಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳಲ್ಲ, ಅಂತ ಶ್ರೇಷ್ಠವಾದಂತಹ ಭಾರತ ಯಾವ್ದಂದ್ರೆ ಅದು ನನ್ನ ಭಾರತ ಅಂತ ಹೇಳ್ಕೊಳ್ಬೇಕು. ಇದನ್ನೇ ಇಟ್ಕೊಂಡೇ ಅಭಿಜಾತ ಕವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೀತಾರೆ, ಹಿಮಾಲಯ ಅವಳ ಕಿರೀಟ, ಕಾಶ್ಮೀರ ಅವಳ ಲಲಾಟ, ಹಿಮಾಲಯ ಅವಳ ಕಿರೀಟ, ಕಾಶ್ಮೀರ ಅವಳ ಲಲಾಟ, ಬಲೂಚಿಸ್ತಾನ್ ಬರ್ಮಾಗಳೇ ಆಕೆಯ ಭುಜಗಳು, ನಾಗಪುರ ಅವಳ ನಾಭಿ, ದಿಲ್ಲಿ ತೋ ಮಾಕ ದಿಲ್ ಹೇ, ವಿಂಧ್ಯಪುರ ಅವಳ ಸೊಂಟ, ಅಂದ್ರೆ ವಿಂಧ್ಯ ಪರ್ವತ ಅವಳ ಸೊಂಟ, ವಿಂಧ್ಯ ಪರ್ವತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂತ ನರ್ಮದಾ ನದಿ ಆ ಸೊಂಟಕ್ಕೆ ಬಳಸಿದ ಚಿನ್ನದ ಡಾಬು. ಇದ್ಕೊಂಡು ಹೇಳ್ತಾರೆ ಮುಂದೊಂದು ಕವಿ, ಕೆಳಗಡೆ ನೀವು ಎಷ್ಟು ಆಳವಾಗಿ ಇಳಿದಿರಾ ಅಷ್ಟು ಭಾರತದ ಪವಿತ್ರತೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಹೋದಾಗ ಕನ್ಯಾಕುಮಾರಿ ಅವಳ ಚರಣ ಯುಗ್ಮಗಳು, ಆ ಕನ್ಯಾಕುಮಾರಿಯ ಪಾದಕ್ಕೆ ಅರ್ಪಿಸಿದಂತ ಕಮಲದ ಹೂವು ಶ್ರೀಲಂಕಾ. ಇಲ್ಲಿ ಸಮುದ್ರ ರಾಜ ಭಾರತ ಮಾತೆಯ ಪಾದ ತೊಳಿತಾನೆ, ಪರ್ವತ ರಾಜ ಅವಳಿಗೆ ಗಾಳಿ ಬೀಸ್ತಾನೆ. ಏ ವಂದನ್ ಕಿ ಭೂಮಿ ಹೇ, ಅಭಿನಂದನ್ ಕಿ ಭೂಮಿ ಹೇ, ಅರ್ಪಣ್ ಕಿ ಭೂಮಿ ಹೇ, ಜಗ್ ಮೇ ಏಕ ಮಾತ್ರ ತರ್ಪಣ್ ಕಿ ಭೂಮಿ ಹೇ, ಯಹಾ ಬಿಂದು ಬಿಂದು ಮೇ ಗಂಗಾ ಹೇ, ಕಂಕರ್ ಕಂಕರ್ ಶಂಕರ್ ಹೇ, ಜಿಯೇಗಾ ಭಿ ಯಹಾ ಮರೇಗಾ ಭಿ ಯಹಾ, ಕ್ಯೂಂಕಿ ಹಮಾರ ಹಿಂದೂಸ್ತಾನ್ ವಿಶ್ವ ಮೇ ನಾ ಪರ್ವನ್ ಹೇ, ಮೇರಾ ಭಾರತ್ ಮಹಾನ್ ಹೇ, ಮೇರಾ ಭಾರತ್ ಮಹಾನ್ ಹೇ ಅಂತ ಹೇಳ್ತಾರೆ. ಸೊ ಮೇರಾ ಭಾರತ್ ಮಹಾನ್ ಯಾಕಂತಂದ್ರೆ ಶಿವಾಜಿ ಅಂತ ಶ್ರೇಷ್ಠವಾದಂತ ವ್ಯಕ್ತಿತ್ವ ಉಳ್ಳಂತ ಶ್ರೇಷ್ಠರನ್ನ ಪಡೆದಿರುವಂತಹ ದೇಶ
ಅದಕ್ಕಾಗಿ ನನ್ನ ದೇಶ ಮಹಾನ್ ಅಂತ ಕರೆಯೋದು. ಯಾಕಂದ್ರೆ ಶಿವಾಜಿ ಭಾರತ ದೇಶದಲ್ಲಿ ಜನಿಸಿದಂತ ಸಂದರ್ಭದಲ್ಲಿ ಏನಾಗಿತ್ತು ಭಾರತದ ಪರಿಸ್ಥಿತಿ ಅಂತಂದ್ರೆ, ಉತ್ತರದಲ್ಲಿ ಮೊಘಲ್ ಶಾಹಿ, ಉತ್ತರದಲ್ಲಿ ಮೊಘಲ್ ಶಾಹಿ, ದಕ್ಷಿಣದಲ್ಲಿ ಆದಿಲ್ ಶಾಹಿ, ಆಚೆ ಈಚೆ ಕುತುಬ್ ಶಾಹಿ, ಇಮಾಮ್ ಶಾಹಿ, ಬರೀದ್ ಶಾಹಿ, ಬಂಗಾಳದಲ್ಲಿ ನವಾಬ, ಆ ಕಡೆ ಫ್ರೆಂಚರು, ಪೋರ್ಚುಗೀಸರು, ಇನ್ನೊಂದು ಕಡೆ ಡಚ್ಚರು, ಮತ್ತೊಂದು ಕಡೆ ಬ್ರಿಟಿಷರು. ಇಡೀ ಭಾರತವನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಬೇರೆ ಬೇರೆಯವರೆಲ್ಲ ಆಳ್ತಾ ಇದ್ರು. ಕೆಲವೊಬ್ರು ಈ ದೇಶವನ್ನ ಸುಲಿಗೆ ಮಾಡ್ತಾ ಇದ್ರೆ, ಮತ್ತೆ ಕೆಲವೊಬ್ರು ತಮ್ಮ ಬಾಲಭಕ್ತವನ್ನ ಮೆರಿಬೇಕು ಅನ್ನೋ ಕಾರಣಕ್ಕಾಗಿ ಇನ್ನೊಬ್ಬರನ್ನು ಶೋಷಿಸ್ತಾ ಇದ್ರು. ಆ ಟೈಮಲ್ಲಿ ಶಿವಾಜಿ ಈ ದೇಶದಲ್ಲಿ ಜನ್ಮ ಇರ್ತಾರೆ. ಒಬ್ಬ ಕವಿ ಬರೀತಾನೆ ಶಿವಾಜಿ ಬಗ್ಗೆ ಎಂತ ಅದ್ಭುತವಾದಂತ ಮಾತು ಬರೀತಾನೆ ಗೊತ್ತಾ, ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅನ್ನೋದನ್ನ ಅವನು ಆ ಒಂದು ಎರಡು ಸಾಲಿನಲ್ಲಿ ಉಲ್ಲೇಖ ಮಾಡ್ತಾನೆ. ಏನು ಕಾಶಿಗಿ ಕಳಾಜಾತಿ ಮಥುರಾ ಮಸ್ಜಿದ್ ಬಂದಿ, ಕಾಶಿಗಿ ಕಳಾಜಾತಿ ಮಥುರಾ ಮಸ್ಜಿದ್ ಬಂದಿ, ಎಲ್ಲಿ ಶಿವಾಜಿ ನಾವತ ಸಿನ್ನತ್ ಹೋಗಿದ್ದಿ ಸಬ್ಕಿ, ಸುನ್ನತ್ ಹೋಗಿದ್ದಿ ಸಬ್ಕಿ ಅಂತ ಬರೀತಾರಲ್ಲ, ಅವತ್ತಿನ ಪರಿಸ್ಥಿತಿ ಈ ಎರಡು ಸಾಲಿನ ನೋಡಿದ್ರೆ. ಆದ್ರೆ ಶಿವಾಜಿ ಹುಟ್ಟಿ ಭಾರತ ದೇಶದಲ್ಲಿ ಒಂದು ಸ್ವಾಭಿಮಾನವನ್ನು ಕಟ್ಟಿಕೊಂಡಿದ್ದಾರೆ. ಆದ್ರೆ ಶಿವಾಜಿನ ಕೇವಲ ನಾವು ಏನ್ ಮಾಡ್ತೀವಿ, ನಾಲ್ಕು ಚೌಕಟ್ಟಿನಲ್ಲಿ ಬಂಧಿಸ್ಬೇಕಂತ ಹೊರಟು ಹೈಂದವಿ ಸಾಮ್ರಾಜ್ಯದ ಸ್ಥಾಪಕ ಅಂತ ಅಷ್ಟೇ ಹೇಳಬೇಕು. ಆದ್ರೆ ಶಿವಾಜಿ ಆ ಹೈಂದವಿ ಸಾಮ್ರಾಜ್ಯವನ್ನ ಮೀರಿ ಇನ್ನೊಂದು ಕಲ್ಪನೆಯನ್ನ ಕಟ್ಟಿಕೊಡ್ತಾರೆ ಈ ದೇಶದಲ್ಲಿ. ಅದ್ಯಾವುದಂದ್ರೆ ಮಹಾಮಾನವತೆಯ ಕಲ್ಪನೆ. ಯಾಕಂದ್ರೆ ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಅಂತ ಕರೆದ್ರೆ ಯಾವುದೇ ಒಂದು ಮಸೀದಿಯನ್ನ ಹೊಡೆಯಲಿಲ್ಲ, ಇಸ್ಲಾಮಿಯರನ್ನ ಕೊಲ್ಲಬೇಕಂತ ಹೊರಡಲಿಲ್ಲ. ಆದ್ರೂ ಶಿವಾಜಿಯನ್ನು ನಾವು ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಅಂತ ಕೇವಲ ಚೌಕಟ್ಟಿನಲ್ಲಿ ಯಾಕೆ ಬಂಧಿಸ್ತಾ ಇದ್ದೀವಿ, ಯಾಕಂದ್ರೆ ಶಿವಾಜಿಯ ಜೊತೆಯಲ್ಲಿದ್ದಂತಹ ಎಲ್ಲ ಅಂಗರಕ್ಷಕ ಪಡೆಯವರಾಗಿರ್ಬೋದು, ಅವರ ಗೆಳೆಯರಲ್ಲಿ ಬಹಳಷ್ಟು ಜನ ಇಸ್ಲಾಮಿಯರಾಗಿದ್ದರು, ಯಾರನ್ನು ಕೂಡ ದ್ವೇಷಿಸಲಿಲ್ಲ. ಶಿವಾಜಿ ಒಂದು ಮಾತ್ರ ಮಾಡ್ತಾ ಇದ್ದಂತ ಕೆಲಸ ಏನು, ತನ್ನ ತಂದೆ ಮಾಡ್ತಾ ಇದ್ದಂತ ತಪ್ಪನ್ನ ಮತ್ತೊಬ್ಬರು ಮಾಡಬಾರ್ದು ಅಂದ್ರೆ ಬೇರೊಬ್ಬರಿಗೆ ಗುಲಾಮರಂತೆ ಸೆಲೂನ್ ಹೊಡೆದು ಬಕ್ಕಿ ನಡೆಯುವಂತ ಕೆಲಸವನ್ನು ಬಿಟ್ಟು ಸ್ವತಂತ್ರವಾಗಿ ಬದುಕುವಂತ ಕೂಡ ಕಲಿಸಿಕೊಳ್ಬೇಕು ಅಂತ ಶಿವಾಜಿ ಹೊರಟಿದ್ದ. ಹೊರಟು ಸಾಮ್ರಾಜ್ಯವನ್ನು ಉರುಳಿಸಿ ಇನ್ನೊಂದು ಸಾಮ್ರಾಜ್ಯ ಕಟ್ಟಬೇಕು ಅನ್ನೋಂತ ಕೆಟ್ಟ ಆಲೋಚನೆ ಅವರಿಗೆ ಇಲ್ಲ. ಶೋಷಣೆ ಮಾಡುವವರನ್ನ ಮಟ್ಟ ಹಾಕಿದಾಗ ಮಾತ್ರ ನಿಜವಾದಂತ ವ್ಯಕ್ತಿತ್ವ ಹೊರಬರಲು ಸಾಧ್ಯ ಅಂತ ಶಿವಾಜಿ ಗ್ರಂಥವರು ಕೂತ್ಕೊಂತಾರೆ. ಪ್ರತಿಯೊಂದು ಶತಮಾನಕ್ಕೂ ಒಬ್ಬ ಶ್ರೇಷ್ಠವಾದಂತ ಚಿಂತಕ, ಶ್ರೇಷ್ಠವಾದಂತಹ ವೀರ ಈ ದೇಶದಲ್ಲಿ ಜನ್ಮ ತಾಳ್ತಾರೆ ಅಂತ ಹೇಳ್ತಿದ್ರು. ಆ ರೀತಿ ಶ್ರೇಷ್ಠವಾದಂತ ವೀರ ಜನ್ಮ ತಾಳಿದ್ದೀರ ಅಂತಂದ್ರೆ ಶಿವಾಜಿ ಮಹಾರಾಜ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಶಿವಾಜಿ ಅಂದ ತಕ್ಷಣ ನಾವೆಲ್ಲರೂ ಕೇವಲ ಯುದ್ಧದ ಮೂಲಕ ಶಿವಾಜಿನ ಗುರುತಿಸ್ತೀವಿ. ಆದ್ರೆ ನಾನು ಈ ಯುದ್ಧದ ಮೂಲಕ ಶಿವಾಜಿನ ಗುರುತಿಸೋದಕ್ಕಿಂತ ಹೆಚ್ಚಾಗಿ ಅವರ ತಾಯಿ ಮತ್ತು ಅವರ ಗುರು ಕಲಿಸಿಕೊಟ್ಟಿರುವಂತಹ ವಿಚಾರಧಾರೆಗಳನ್ನು ಇಟ್ಕೊಂಡು ಶಿವಾಜಿ ಹೇಗೆ ಒಂದು ದೇಶದಲ್ಲಿ ಶ್ರೇಷ್ಠವಾದಂತಹ ಚಿಂತನೆಯನ್ನು ಬಿತ್ತಾರೆ ಅನ್ನೋ ನನ್ನ ಪ್ರಶ್ನೆ. ಯಾಕಂದ್ರೆ ನನಗೆ ತಿಳಿದ್ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ನೀವು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಆದ್ರೆ ಈ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಅನ್ನೋದನ್ನ ಫಸ್ಟ್ ಕಲಿಸಿಕೊಟ್ಟಿದ್ದು ಯಾರು ಅಂತಂದ್ರೆ ಶಿವಾಜಿ ಮಹಾರಾಜರು. ಆ ಟೈಮಲ್ಲಿ ಅವರು ಅಳವಡಿಸಿಕೊಂಡಿರುವಂತ ಗೆರಿಲ್ಲಾ ಟೆಕ್ನಿಕ್ ಏನಿದೆಯಲ್ಲ, ಅದೇ ಇವತ್ತಿನ ಸರ್ಜಿಕಲ್ ಸ್ಟ್ರೈಕಿಗೆ, ಏರ್ ಸ್ಟ್ರೈಕಿಗೆ ಪ್ರೇರಣೆ ಕೊಟ್ಟಂತ ನೀತಿ ಅಂತ ಹೇಳಿದ್ರೆ ನಿಜಕ್ಕೂ ನಾನು ಹೆಮ್ಮೆ ಪಡೋದಿಲ್ಲ. ಎಸ್ ಅಫ್ಕೋರ್ಸ್ ಹೆಮ್ಮೆ ಪಡಲೇಬೇಕು, ಯಾಕಂದ್ರೆ ಶಿವಾಜಿ ಈ ದೇಶ ಪಟ್ಟಿರುವಂತ ಅಪ್ರತಿಮವಾದಂತ ವೀರ, ಅಪ್ರತಿಮವಾದಂತ ಯೋಧ. ಅದಕ್ಕಾಗಿ ಶಿವಾಜಿ ಶಿವಾಜಿ ತಾಯಿ ಜೀಜಾಮಾತೆ ಅಂತ, ಜೀಜಾಮಾತೆ ಪ್ರತಿಯೊಬ್ಬರ ಮನೆಯೊಳಗೆ ಇದ್ರು ಅಂತಂದ್ರೆ ಪ್ರತಿಯೊಂದು ಮನೆಯೊಳಗೂ ಶಿವಾಜಿ ಹೋಗ್ತಾನೆ. ಯಾಕೆ ಶಿವಾಜಿ ಹೋಗ್ತಾನೆ ಅಂತಂದ್ರೆ ಆ ತಾಯಿಯ ಚಿಂತನೆಗಳು ಹೆಂಗಿತ್ತು ಅಂತಂದ್ರೆ, ತಾಯಿ ಎದೆ ಹಾಲು ಕುಡಿಸಬೇಕಾದಂತ ಟೈಮಲ್ಲಿ, ತಾಯಿ ಎದೆ ಹಾಲು ಕುಡಿಸಬೇಕಾದಂತ ಟೈಮಲ್ಲಿ ಆ ಮಗುವಿಗೆ ಹೇಳ್ತಿದ್ದಂತೆ ಶಿವಾಜಿಗೆ, ನೀನು ಹುಟ್ಟಿದ್ದೆ ಹೊಸತನವನ್ನ ಕಟ್ಟಿಕೊಡೋದಕ್ಕೆ, ನೀನು ಹುಟ್ಟಿದ್ದೆ ಆಳ್ವಿಕೆ ಮಾಡೋದಕ್ಕೆ, ನೀನು ಹುಟ್ಟಿದ್ದೆ ಈ ಗುಲಾಮಗಿರಿಯನ್ನ ಅಂತ್ಯ ಮಾಡೋದಕ್ಕೆ, ನೀನು ಹುಟ್ಟಿದ್ದೆ ಹೊಸ ಭವಿಷ್ಯವನ್ನ ಕಟ್ಟಿಕೊಡೋದಕ್ಕೆ ಅಂತ ಅವಳ ಮಾತನ್ನ ಕೇಳ್ತಾ ಬೆಳೆದಂತ ಶಿವಾಜಿ ಇವತ್ತು ನವಭಾರತ ನಿರ್ಮಾಣದಲ್ಲಿ ಒಂದು ಹೊಸ ಕಲ್ಪನೆಯನ್ನ ಬಿಟ್ಟಂತ ಅದು ಹಿಂದವಿ ಸಾಮ್ರಾಜ್ಯ ಅಂತ ಕಲಿಸ್ಕೊಳ್ಳುತ್ತೆ. ಶಿವಾಜಿಯ ತಾಯಿ ಎಲ್ಲೋ ಹೋದಂತ ಟೈಮಲ್ಲಿ ಶಿವಾಜಿ ಅಳ್ತಾ ಇದ್ದ, ಬಹುವಾಗಿದ್ದಂತ ಶಿವಾಜಿ ಅಳ್ತಾ ಇದ್ದ, ಅಳ್ತಾ ಇರಬೇಕಾದಂತ ಟೈಮಲ್ಲಿ ಆ ದಾಸಿ ಅಂದ್ರೆ ಅವ್ರ ಮನೆಯಲ್ಲಿರುವಂತ ಕೆಲಸಗಾರರು ಬಂದು ಶಿವಾಜಿಗೆ ಎದೆ ಹಾಲು ಕುಡಿಸ್ತಾಳೆ. ಶಿವಾಜಿಗೆ ಎದೆ ಹಾಲು ಕುಡಿಸಿದಂತ ಟೈಮಲ್ಲಿ ಇದನ್ನ ಬಂದು ಆ ತಾಯಿ ಕೇಳ್ತಾಳೆ, ಮಗು ಅಳ್ತಾ ಇತ್ತು ಹೇಗಪ್ಪ ಆಯ್ತು ಅಂತ, ಇಲ್ಲಮ್ಮ ನೀವು ಹೊರಗಡೆ ಹೋದಾಗ ಅಳ್ತಾ ಇತ್ತು ಅದಕ್ಕಾಗಿ ನಾನು ಎದೆ ಹಾಲು ಕುಡಿಸಿದೆ ಅಂತ ಕೇಳಿದಾಗ ತಾಯಿ ಸಡನ್ ಆಗಿ ಕೇಳಿದ್ರು, ಎಷ್ಟು ಎದೆ ಹಾಲು ಕುಡಿಸಿರ್ಬೋದು? ಅದಕ್ಕೆ ಹೇಳಿದ್ರು, ಏನಿಲ್ಲಮ್ಮ ನಾನು ಬಾಳಾದ್ರು ಒಂದು 5 ನಿಮಿಷ ಎದೆ ಹಾಲು ಕುಡಿಸ್ತಾ ಇದ್ದೆ ಅಂತ ಹೇಳಿದಾಗ ಶಿವಾಜಿನ ಉಲ್ಟ ಹಿಡಿದು ಆ ಎಷ್ಟು ಹಾಲು ಕುಡಿದ್ನೋ ಆ ಹಾಲು ಎರಡನೇ ಹಾಲು ಕಕ್ಕಿಸೋವರೆಗೂ ತಾಯಿ ಬಿಡಲಿಲ್ಲ. ಇಲ್ಲಿ ಯಾವ ಮಾತೆಯ ಹಾಲು ಕೂಡ ಏನಪ್ಪ ಅಂತಂದ್ರೆ ವಿಷ ಅಲ್ಲ, ಯಾವ ಮಾತೆ ಹಾಲನ್ನು ಕೂಡ ಕಲಿಸಬೇಕಾಗಿದ್ದಿಲ್ಲ. ಆದ್ರೆ ಈ ಜೀಜಾಬಾಯಿ ಮಾಡಿದಂತ ಕೆಲಸ ಯಾಕೆ ಹಾಕ್ ಮಾಡಿದ್ರು ಅಂತಂದ್ರೆ, ಅವಳು
ಎದೆ ಹಾಲು ಕುಡಿಸ್ತಿರ್ಬೇಕಾದ್ರೆ ಏನ್ ಅನುಕೂಲ ಕುಡಿಸಿರ್ಬೋದು ಅಂತ ವಿಚಾರ ಮಾಡಿ ಆ ಎದೆ ಹಾಲನ್ನ ತಟ್ಟಿಸ್ತಾಳೆ. ಕಾರಣ ಕನಸುಗಳನ್ನ ತಟ್ಟಿಕೊಡುವಂತ ಕೆಪಾಸಿಟಿ ಇರೋದು ಯಾರಿದೆ ಅಂದ್ರೆ ಒಬ್ಬ ಶ್ರೇಷ್ಠವಾದಂತ ತಾಯಿಗೆ ಮಾತ್ರ. ಆ ಕಾರಣಕ್ಕೆ ಇವತ್ತು ಶಿವಾಜಿ ಅನ್ನೋ ಶ್ರೇಷ್ಠವಾದಂತ ವ್ಯಕ್ತಿಯನ್ನ ನಾವು ನೋಡಕ್ ಸಾಧ್ಯ ಆಗಿರೋದು ಸರ್ ನೋಡಕ್ ಸಾಧ್ಯ ಶಿವಾಜಿ. ಬರೀ ಮರಾಠಿಗೆ ಮಾತ್ರ ಸೀಮಿತ ಆಗಲ್ಲ ಶಿವಾಜಿ, ಇಡೀ ಭಾರತ ದೇಶಕ್ಕೂ ಶಿವಾಜಿ ಬೇಕೇ ಬೇಕು. ಯಾಕಂದ್ರೆ ಅವರಲ್ಲಿ ಆದರ್ಶಗಳಿವೆ. ಆ ಆದರ್ಶಗಳು ಎಷ್ಟು ಮಟ್ಟಿಗಿದ್ದು ಅಂತಂದ್ರೆ ಶಿವಾಜಿಯ ಗೆಳೆಯರೆಲ್ಲರೂ ಶಿವಾಜಿಗೆ ಸಹಾಯ ಮಾಡ್ತಾ ಇದ್ದಿದ್ದು ಕೇವಲ ಸಾಮ್ರಾಜ್ಯ ಸ್ಥಾಪಕನಾಗ್ತಾ ಇದ್ದಂತ ಶಿವಾಜಿ ಅನ್ನೋ ಕಾರಣಕ್ಕಾಗಲ್ಲ, ಅವರಲ್ಲಿರುವಂತಹ ಒಬ್ಬ ಮಾನವೀಯತೆ ಉಳ್ಳಂತ ಗುಣವನ್ನು ಕಂಡುಕೊಂಡು ಮಾಡ್ತಾ ಇದ್ದ ಸಾಧ್ಯ. ಪೊಂಡಾಣ ದುರ್ಗದ ಕೋಟೆಯನ್ನ ಅವ್ರು ವಶಪಡಿಸಿಕೊಳ್ಳುವಂತ ಟೈಮಲ್ಲಿ ಎಲ್ಲಿ ಶಿವಾಜಿ ಇದ್ದಿಲ್ಲ, ಪೊಂಡಾಣ ದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳುವಾಗ ಶಿವಾಜಿ ಇದ್ದಿಲ್ಲ, ತಾನಾಜಿ ಮಾಲ್ಸರೇ ಹೋಗ್ತಾರೆ. ತಾನಾಜಿ ಮಾಲ್ಸರೇ ಅವತ್ತು ಕೊಂಡಾಣ ದುರ್ಗವನ್ನು ಅಟ್ಯಾಕ್ ಮಾಡುವಂತ ಟೈಮಲ್ಲಿ ಮನೆಯಲ್ಲಿ ರಾಯಬಾರನ ಮದುವೆ, ಅಂದ್ರೆ ತಾನಾಜಿ ಮಾಲ್ಸರ ಮಗನ ಮದುವೆ ಇತ್ತು. ಮದುವೆ ಟೈಮಲ್ಲಿ ಅವ್ರ ತಾಯಿ ಅಂತಾಳೆ, ಅಲ್ಲ ನೀನ್ ಆ ಕೋಟೆಯನ್ನೆಲ್ಲ ನೋಡಿದ್ರೆ ಯಾರಿಗೆ ಮನೆಯಲ್ಲಿ ಮದುವೆ ಇದೆ, ಮಗನ ಮದುವೆ ಇದೆ, ಅದನ್ನ ಬಿಟ್ಟು ನೀನ್ ಹೆಂಗ್ ಹೋಗ್ತೀಯ ಅಂತ ಹೇಳಿದ್ರೆ ಅವನ ಎಂತ ಮಾತಾಡ್ತಾನೆ ಗೊತ್ತಾ, ನಾನು ಕೊಂಡಾಣ ದುರ್ಗದ ಮದುವೆ ನಾನ್ ಮಾಡ್ತೀನಿ, ಇಲ್ಲಿ ರಾಯಬಾರ ಮದುವೆ ಶಿವಾಜಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಎಷ್ಟು ಅದ್ಭುತವಾದಂತ ಕಲ್ಪನೆ, ಅದ್ಭುತವಾದಂತ ವಿಚಾರ. ಕೊಂಡಾಣ ದುರ್ಗ ಅನ್ನೋದು ಅತ್ಯಂತ ಕಠಿಣವಾದಂತಹ ಸ್ಥಳ. ಅದ್ರ ಮೇಲೆ ಏರ್ಬೇಕಾದಂತ ಟೈಮಲ್ಲಿ ಶಿವಾಜಿಯ ಗುಣಕ್ಕೆ ಏನೆಲ್ಲ ಎಂದಿದ್ದವರೆಲ್ಲ ಸಹಾಯ ಮಾಡಬಹುದು ಅಂತಂದ್ರೆ ಯಶವಂತಿ ಅನ್ನುವಂತ ಒಂದು ಉಡಾಪುರ ಏನಪ್ಪ ಅಂತಾರೆ ಅವರಿಗೆ ಸಹಾಯ ಮಾಡುತ್ತೆ. ಅಂದ್ರೆ ಕೋಟೆ ಇರುವಂತ ಟೈಮಲ್ಲಿ ತಾನಾಜಿ ಮಾಲ್ಸರ ಹೇಳ್ತಾನೆ, ತಾನು ಸಾಕಿರುವಂತ ಉಡಕ್ಕೆ ನೋಡು, ಇವತ್ತು ನಾನು ಶಿವಾಜಿಗೆ ಈ ಕೋಟೆಯನ್ನ ಗೆದ್ದು ಕಾಣಿಕೆ ಕೊಡ್ಬೇಕಂದಿದ್ದೀನಿ, ನನ್ನ ನೀನ್ ಸಹಾಯ ಮಾಡು ಅಂತ ಹೇಳಿದಾಗ ಎಲ್ಲ ಸೈನಿಕರನ್ನ ಮೇಲ್ ಕಳಿಸುವಂತ ಕೆಲಸ ಯಾವ್ದು ಮಾಡುತ್ತಪ್ಪ ಅಂತಂದ್ರೆ ಒಂದು ಉಡ ಮಾಡುತ್ತೆ ಯಶವಂತಿ ಅನ್ನೋದು. ಕೊನೆಗೆ ಹಾಗೂ ಹೀಗೂ ಮಾಡಿ ಯುದ್ಧ ಮಾಡಿ ಕೊನೆಗೆ ತಾನಾಜಿ ಮಾಲ್ಸರೆ ಅಲ್ಲೇ ಸಾಯ್ತಾನೆ. ಆದ್ರೆ ಕೊಂಡಾಣ ದುರ್ಗದ ಕೋಟೆ ಏನಪ್ಪ ಅಂತಂದ್ರೆ ಶಿವಾಜಿಗೆ ಕಾಣಿಕೆ ಕೊಡ್ತಾನೆ. ಅವಾಗ ಶಿವಾಜಿ ಹೇಳಿದ ಮಾತಿದೆಯಲ್ಲ, ಕೋಟೆ ಏನೋ ಬಂತು ಆದ್ರೆ ಸಿಂಹನೇ ಕಳ್ಕೊಂಡೆ ಅನ್ನೋಂತ ನೋವಲ್ಲಿ ಅವ್ರು ಹೇಳ್ತಾರೆ ಏನಪ್ಪ ಅಂತಂದ್ರೆ ಗಡ ಅಲ್ಲ ಬಟ್ ಸಿಂಹಗೆ ಅಲ್ಲ. ಮರಾಠಿ ಭಾಷೆಯಲ್ಲಿ ಹೇಳ್ತಾರೆ ಅವ್ರು ಎಷ್ಟು ಚೆನ್ನಾಗಿ, ಗಡ ಅಲ್ಲ ಬಟ್ ಸಿಂಹಗೆ ಅಲ್ಲ ಅಂತ ಅವತ್ತಿನ ದಿನ ಆ ಕೊಂಡಾಣ ದುರ್ಗದ ಕೋಟೆಗೆ ಶಿವಾಜಿ ಸಿಂಹಗಡ ಅಂತೇಳಿ. ಇವತ್ತಿಗೂ ಕೂಡ ಆ ಸಿಂಹ ಗರ್ಜನೆ ಮಾಡಿರುವಂತ ಗಡ ಸಿಂಹಗಡವಾಗಿ ಇವತ್ತಿಗೂ ಕೂಡ ಗುರುತಿಸಿಕೊಳ್ಳುತ್ತೆ. ಯಾಕಂತಂದ್ರೆ ಶಿವಾಜಿಯ ಆ ವ್ಯಕ್ತಿತ್ವ ಹಂಗಿತ್ತು, ಶಿವಾಜಿಗಾಗಿ ಅವರೆಲ್ಲ ಪ್ರಾಣ ತುಂಬಿಸಿದ್ದಾಗಿತ್ತು. ಶಿವನಾಮಿ ಅನ್ನುವಂತ ವ್ಯಕ್ತಿ ಶಿವಾಜಿಯ ವೇಷ ತಕ್ಕೊಂಡು ಹೋಗ್ತಿರ್ಬೇಕಾದಂತ ಟೈಮಲ್ಲಿ ಅವ್ರಿಗೆ ಗೊತ್ತಿತ್ತು ನಾನು ಔರಂಗಜೇಬನ ಸೈನಿಕರ ಕೈಯಲ್ಲಿ ಸಿಕ್ಕಿದ್ದೆ, ಆದ್ರೆ ಇಸ್ಲಾಂ ಧರ್ಮದ ಸೈನಿಕರ ಕೈಯಲ್ಲಿ ಸಿಕ್ಕಿದ್ದೆ, ಆದ್ರೆ ನನ್ನನ್ನು ಕೊಲ್ತಾರೆ. ಆದ್ರೂ ಕೂಡ ಅವನು ಏನು ವಿಚಾರ ಮಾಡಲ ಅಂತಂದ್ರೆ ನನ್ನ ಸತ್ರು ಕೂಡ ಶಿವಾಜಿಗಾಗಿ ಸತ್ಯ ಅನ್ನುವಂತ ಒಂದು ಸಂತೋಷ ನನಗಿರುತ್ತೆ ಅಂತ. ಯಾಕಂದ್ರೆ ಆ ಶಿವಾಜಿಯ ತಾಯಿ ಶಿವಾಜಿಯಲ್ಲಿ ಅಂತ ಭಾವನೆಗಳನ್ನ ಕಟ್ಟಿಕೊಟ್ಟಿದ್ದು, ಇನ್ನೊಬ್ಬರ ಜೊತೆ ಹೆಂಗ್ ಬೆರಿಬೇಕು, ಇನ್ನೊಬ್ಬರ ಜೊತೆ ಹೆಂಗ್ ಹೊಂದಾಣಿಕೆ ಮಾಡ್ಕೋಬೇಕು, ಮತ್ತೊಬ್ಬರ ಬದುಕನ್ನ ಹೆಂಗ್ ಎತ್ತಬೇಕು, ಮೇಲೆ ತಿಳಿಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದು. ಒಂದು ದಂತಕತೆ, ಅದು ಇತಿಹಾಸದಲ್ಲಿ ನಮ್ಮದಿಲ್ಲ, ಆದ್ರೆ ಜನಮಾನಸದಲ್ಲಿ ನಮ್ಮದಾಗಿರುವಂತ ವಿಚಾರ ಅದನ್ನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಶಿವಾಜಿಯ ತಾಯಿ ಮೈ ಮೇಲೆ ರವಿಕೆಯಲ್ಲಿ ಏನಪ್ಪ ಅಂತಂದ್ರೆ ಕೂತಿದ್ರಂತೆ. ಆ ಟೈಮಲ್ಲಿ ಮಗ ಹೋದ, ಶಿವಾಜಿ ಕೇಳ್ತಾರೆ, ಅಮ್ಮ ಯಾಕಮ್ಮ ನೀವು ಮೈ ಮೇಲೆ ರವಿಕೆ ತೊಟ್ಟಿಲ್ಲ, ಏನಾಯ್ತಮ್ಮ ಅಂತ ಹೇಳಿದಾಗ, ನಾನು ರವಿಕೆ ತೊಡ್ಬೇಕಂತ ನಾನೇನು ವಿಚಾರ ಮಾಡಿದೆ, ಆದ್ರೆ ನನಗೆ ರವಿಕೆ ಹೊಲಿಸ್ಕೊಳ್ಳುವಂತ ಬಟ್ಟೆನೇ ಸಿಗ್ತಾ ಇಲ್ಲ ಅಂತ. ಯಾಕಮ್ಮ ಏನಾಯ್ತು, ಎಷ್ಟೆಲ್ಲ ಬಟ್ಟೆ ಇದೆ ಮನೆಯಲ್ಲಿ, ನಿಮ್ಗೆ ಯಾವ್ದು ಬೇಕು ಹೇಳಿ ನಾನು ತಂದ್ಕೊಡ್ತೀನಿ ಅಮ್ಮ, ನೀನು ರವಿಕೆ ಹೊಲಿಸ್ಕೊ ಅಂತ ಹೇಳ್ದ. ಅದಕ್ಕೆ ಶಿವಾಜಿಗೆ ಜೀಜಮ್ಮ ಅಂತ ಹೇಳ್ತಾಳೆ, ನೀನ್ ಬಟ್ಟೆ ತಂದ್ಕೊಡ್ತೀಯಾ, ನಾನು ಹೇಳಿ ತಂದ್ಕೊಡ್ತೀಯಾ, ಹೌದಮ್ಮ ನೀನ್ ಯಾವ್ದು ಹೇಳ್ತೀಯಾ ಅಲ್ಲೇ ತಂದ್ಕೊಡ್ತೀನಿ ಅಂತಂದಾಗ ಕಿಟಕಿ ನಿಂತ್ಕೊಂಡು ಕೈ ಮಾಡಿ ತೋರಿಸ್ತಾಳೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಆಗಸ್ಟ್ ಯಂತ್ರಕ್ಕೆ ಹಾರಾಡ್ತಾ ಇದೆಯಲ್ಲ, ಆ ಬಟ್ಟೆನ ತಂದ್ಕೊಡು, ನಾನು ಅದರಿಂದನೇ ರವಿಕೆ ಹೊಂದ್ಕೋತೀನಿ ಅಂತ ಹೇಳಿದ್ರು. ಆಗಸ್ಟ್ ಯಂತ್ರಕ್ಕೆ ಹಾಕ್ತಾ ಇದ್ದಂತ ಬಟ್ಟೆ ಯಾವ್ದಿತ್ತು, ವಿಚಾರ ಕೊಡ್ತಾ ಸುಲ್ತಾನರ ಬಟ್ಟೆ, ಆದಿಲ್ಶಾಹಿ ಬಟ್ಟೆ ಇತ್ತು. ಆ ಆದಿಲ್ಶಾಹಿ ಸಾಮ್ರಾಜ್ಯವನ್ನು ನೀನು ಕೆಳಗಿಳಿಸಿ ನೀನೇನಪ್ಪ ಅಂದ್ರೆ ಸ್ವತಂತ್ರವಾಗಿರುವಂತ ನಿನ್ನ ಸಾಮ್ರಾಜ್ಯ ಧ್ವಜ ಹಾರಿಸು, ಅವನ ರವಿಕೆ ತೊಡ್ತೀನಿ ಅಂತ ಹೇಳಿದಾಗ ಶಿವಾಜಿ ಅವತ್ತೆ ಮನದಲ್ಲಿ ಚಲಾಕಿಕೊಂಡ, ನಾನಿಂದಾದ್ರೂ ಮಾಡಿ ಎದ್ದೇ ಗೆಲ್ತೀನಿ, ಈ ಒಂದು ತಾಯಿಯ ಆಸೆಯನ್ನ ಈಡೇರಿಸ್ತೀನಿ ಅಂತ. ಯಾಕಂದ್ರೆ ಶಿವಾಜಿಯನ್ನ ತನ್ನ ಉದರದಲ್ಲಿ ಇಟ್ಕೊಂಡಂತ ಟೈಮಲ್ಲೇ ಜೀಜಾಮಾತೆ ಕನಸ್ಕೊಳ್ತಾ ಇತ್ತಂತೆ. ಏನ್ ಕನಸುಗಳು ಏನಂತಂದ್ರೆ ದುರ್ಗೆ ಕಾಳಿ ಇವರೆಲ್ಲ ಕನಸಿನಲ್ಲಿ ಬರ್ತಿದ್ರಂತೆ. ಅಂದ್ರೆ ಇದ್ರ ಅರ್ಥ ಏನು, ಒಬ್ಬ ವೀರಪುತ್ರನೇ ನನ್ನ ಜನಿಸ್ತಾನೆ ಅಂತ ಅವತ್ತೇ ಆ ತಾಯಿ ಬರ್ತಿತ್ತು ಅಂತ. ಆ ತಾಯಿ ಹೇಳದಂತೆ ಇವತ್ತು ಭಾರತ ದೇಶಕ್ಕೆ ಒಬ್ಬ ವೀರಪುತ್ರ ತಿಳಿಸಿದ್ದ ಶಿವಾಜಿ.
ಸರ್ ನಮ್ಗೆ 20th century ಶಿವಾಜಿ ಯಾಕೆ ಆಡ್ತಾನೆ ಅಂತಂದ್ರೆ, ಶಿವಾಜಿ ಇದ್ದಿದ್ರೆ ಏನಾಗ್ತಿತ್ತು? ಇಲ್ಲಿ ಮಹಿಳೆಯರು ಬಾಣ ರಕ್ಷಣೆ ಏನಪ್ಪಾ ಅಂತಂದ್ರೆ ಯಾರು ಇಲ್ಬೇಕು ಅನ್ನೋಂತ ನೋವನ್ನ ಮಹಾತ್ಮ ಗಾಂಧೀಜಿ ಏನೋ ಹೇಳಿದ್ರು. ಏನಂತ, ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ 12 ಗಂಟೆಗೆ ನಿರ್ಭಯಳಾಗಿ ನಡರಸ್ತೆಯಲ್ಲಿ ನಡೆದುಕೊಂಡು ಹೋದರೆ ಅವತ್ತೆ ಭಾರತ ದೇಶಕ್ಕೆ ಸ್ವತಂತ್ರ ಅಂತ ಇವತ್ತು ಹಲ್ಲತ್ತಲ್ಲೇ ಆ ಹೆಣ್ಣು ಮಗಳ ಮೇಲೆ ಇದೆಯಲ್ಲ, ಅದನ್ನು ತಡೆಯುವುದಕ್ಕೆ ಏನಿದೆ ಸಮಯದಲ್ಲಿ? ಆದ್ರೆ ಶಿವಾಜಿ ಹೆಂಗಿದ್ದಾಗಂದ್ರೆ, ಯಾವುದೇ ಕೋಟೆಯನ್ನು ನೀವು ವಶಪಡಿಸಿಕೊಂಡ್ರು, ಯಾವುದೇ ರಾಜ್ಯವನ್ನು ನೀವು ಆಕ್ರಮಿಸಿದ್ರು ಕೂಡ ಆ ದೇಶದೊಳಗಿರುವಂತಹ ಯಾವ ಹೆಣ್ಣು ಮಗಳ ಮೈಯನ್ನು ಕೂಡ ಒಬ್ಬನೇ ಒಬ್ಬ ಸೈನಿಕ ಉಂಟು ಮಾಡುವ ಅಂತ ಹೇಳ್ತಾರಲ್ಲ, ಅಂತಹ ವ್ಯಕ್ತಿತ್ವದ ಶಿವಾಜಿ ನಮಗೆ ಆದರ್ಶ ಆಗ್ತಾರೆ. ಶತ್ರುವಿನ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನು ಕೂಡ ತನ್ನ ಸಹೋದರಿಯರಂತೆ ಕಾಣಬೇಕು ಅಂತ ಹೇಳ್ತಾರಲ್ಲ ಶಿವಾಜಿ, ಮತ್ತು ಆದರ್ಶ ಆಗ್ತಾರೆ. ರಾಜ ಪಾಟೀಲ್ ಅನ್ನುವಂತ ಒಬ್ಬ ರಾಜ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಶಿವಾಜಿ ಅವರು ಕೈ ಕತ್ತರಿಸ್ತಾರೆ. ಅವನ ಕೈ ಕತ್ತರಿಸಿದ ಉದಾಹರಣೆ ನಾವು ನೋಡ್ತೀವಿ. ರಾಜ ಪಾಟೀಲ್ ಕೈ ಕತ್ತರಿಸಿದ ಹೇಗಿದೆ ನೋಡಿ, ಯಾರೋ ಒಬ್ಬ ವ್ಯಕ್ತಿ ತನ್ನ ಸೊಸೆಯನ್ನ ನಜರಾನಾಗಿ ಕೊಡೋದಕ್ಕೆ ಅಂದ್ರೆ ಕಾಣಿಕೆ ರೂಪದಲ್ಲಿ ಶಿವಾಜಿ ಕೊಡಬೇಕು ಅಂತ ಕಪ್ಪು ಬಂದಿದ್ದ, ಅವಳು ನೋಡಿದ್ರೆ ಅದ್ಭುತವಾದಂತ ಸುಂದರಿ. ಆ ಅದ್ಭುತವಾಗಿರುವಂತಹ ಸುಂದರಿನ ಕರ್ಕೊಂಬಂದು ಕೊಡಬೇಕು ಅಂತ ಮುಖದ ಮೇಲಿರುವಂತ ಏನು ಪರದೆ ತೆಗೆದ್ರೆ ಅಲ್ಲಿ ತಂದವರೆಲ್ಲ ಕಾಪಾಡ್ಬಿಟ್ರಂತೆ. ಏನ್ ಅದ್ಭುತವಾದಂತ ಚೆಲುವೆ, ಇವಳನ್ನ ಕೊಟ್ರೆ ಶಿವಾಜಿ ಪುಣ್ಯ ಮಾಡಿದಾರಪ್ಪ ಅಂತ ಎಲ್ಲರೂ ಅನ್ಕೊಂಡಿದ್ರು. ಶಿವಾಜಿ ಬಹಳ ಖುಷಿ ಪಡ್ತಾನೆ ಅಂತ. ಆದರೆ ಮೇಲೆ ಕುಳಿತಂತ ಶಿವಾಜಿ ಇಳಿದು ಬಂದು ಅವನಿಗೆ ಹೇಳ್ತಾನೆ ಏನಪ್ಪಾ ಅಂತಂದ್ರೆ, ನೋಡಮ್ಮ, ಅವಳಿಗೆ ಹೇಳ್ತಾನೆ, ನೋಡಮ್ಮ ನೀನು ಪ್ರತಿಮವಾದ ಸುಂದರಿ, ಒಂದು ವೇಳೆ ನನ್ನ ತಾಯಿನೂ ನಿನ್ನಷ್ಟೇ ಸುಂದರವಾಗಿತ್ತು ಅಂತಂದ್ರೆ ಬಹುಶಃ ನಾನಿನ್ನ ಚಂದ ಹುಡ್ತಿದ್ನೇನೋ ಅಂತ ಅನ್ಸುತ್ತೆ. ಬಟ್ ಈ ಸತಿ ಅಂತೂ ಆಗ್ಲಿಲ್ಲ, ಮುಂದಿನ ಸತಿ ನಾನೇನಪ್ಪಾ ಅಂತ ನಿನ್ನ ಹುಟ್ಟೆಯಲ್ಲಿ ಹುಡ್ತೀನಿ, ನಾನು ಅವಾಗ ನಿನ್ನಿಂದ ಚಂದಿರ್ತೀನಿ ಅಂತ ಹೇಳಿ ಅವಳಿಗೆ ಬಾಗಿನವನ್ನು ಕೊಟ್ಟು ಅವಳ ಉಡಿ ತುಂಬಿ ಕಳಿಸ್ತಾರಲ್ಲ ಶಿವಾಜಿ ಅಂತ ಶಿವಾಜಿ 21st century ಬಹಳ ಪ್ರಸ್ತುತ ಅನಿಸ್ತಾರೆ. ಶಿವಾಜಿ ಗೆಲ್ಲಬೇಕಿತ್ತು ಅನ್ಸುತ್ತೆ, ಶಿವಾಜಿ ಆಡಳಿತ ಇರಬೇಕಿತ್ತು ಅನ್ಸುತ್ತೆ. ಆದ್ರೆ ಇಷ್ಟೆಲ್ಲ ಮಾಡಿದಂತ ಶಿವಾಜಿಗೆ ನಮ್ಮವರೇ ಅದೆಷ್ಟು ಮೋಸ ಮಾಡಿದ್ರು ಅನ್ನೋದನ್ನ ಇತಿಹಾಸ ಗ್ರಂಥಗಳು ಸಾರಿ ಸಾರಿ ಹೇಳುತ್ತೆ. ಅದೇನೇ ಇರಲಿ, ಭಾರತ ಕಂಡಿರುವಂತಹ ಶ್ರೇಷ್ಠವಾದಂತಹ ವೀರ ಯೋಧರಗಳಲ್ಲಿ ಶಿವಾಜಿ ಅಂತಂದ್ರೆ ಅದನ್ನು ಮರೆಯಲಾದ ಚಿಂತೆ, ಮರೆಯಲಾದಂತ ಇವತ್ತಿಗೂ ಕೂಡ ಮರಾಠಿಯಲ್ಲಿ ಬರುವಂತಹ ಹಲವಾರು ಲಾವಣಿಗಳಲ್ಲಿ ಶಿವಾಜಿಯ ಉಲ್ಲೇಖ ಇದೆ, ಶಿವಾಜಿ ಮಾಡಿದಂತಹ ಹೋರಾಟಗಳ ಉಲ್ಲೇಖ ಇದೆ, ಶಿವಾಜಿ ಹೇಳಿದಂತ ಪ್ರತಿಯೊಂದು ಮಾತುಗಳ ಉಲ್ಲೇಖ ಇದೆ. ಯಾಕಂತಂದ್ರೆ ಅವರು ನಂಬಿರುವಂತ ಎಲ್ಲ ಗುರುಗಳು ಅವರಿಗೆ ಶಿವಾಜಿಗೆ ಏನಪ್ಪ ಅಂತಂದ್ರೆ ಹಾರೈಸಿ ಕಳಿಸ್ತಾರೆ, ಆಶೀರ್ವದಿಸಿ ಕಳಿಸ್ತಾರೆ. ಎಲ್ಲೋ ಒಂದು ಕಡೆ ಶಿವಾಜಿ ಅಂತಂದ್ರೆ ಇವತ್ತಿಗೂ ಕೂಡ ಕೇವಲ ಹಿಂದುತ್ವದ ಒಂದು ಬ್ರ್ಯಾಂಡ್ ಆಗಿದ್ದಂತ ಶಿವಾಜಿ, ಹಿಂದುತ್ವದ ಬ್ರ್ಯಾಂಡ್ ಮಾಡಿಕೊಂಡಿದ್ದಾರೆ ಶಿವಾಜಿನ. ಅಂದ್ರೆ ಶಿವಾಜಿ ಕೇವಲ ಹಿಂದುತ್ವಕ್ಕೆ ಮಾತ್ರವಲ್ಲ, ಇಡೀ ಮನುಕುಲಕ್ಕೆ ಬೇಕಾಗಿದೆ. ಯಾಕಂದ್ರೆ ಶಿವಾಜಿ ಆದರ್ಶಗಳು ಕೇವಲ ಚೌಕಟ್ಟಿನಲ್ಲಿ ಹಾಕಿರುವಂತ ಅಂದ್ರೆ ಪ್ರೇಮ ಹಾಕಿರುವಂತ ವಿಚಾರಗಳೆಲ್ಲ ಎಲ್ಲರೂ ಹಂಚಿಕೊಂಡು ತಿಳಿದುಕೊಳ್ಬೇಕಾದಂತ ವಿಚಾರಗಳು. ಯಾಕಂದ್ರೆ ಶಿವಾಜಿ ಒಬ್ಬ ಶ್ರೇಷ್ಠವಾದಂತಹ ಚಿಂತಕ, ಶಿವಾಜಿ ಒಬ್ಬ ಶ್ರೇಷ್ಠವಾದಂತಹ ಹೋರಾಟಗಾರ, ಶಿವಾಜಿ ಒಬ್ಬ ಶ್ರೇಷ್ಠವಾದಂತಹ ರಾಜ, ಶಿವಾಜಿ ಒಬ್ಬ ಭಾರತದ ಅಪ್ರತಿಮವಾದಂತ ವೀರ. ಶಿವಾಜಿ ಅಂತಂದ್ರೆ ನಿಜವಾದಂತಹ ಹೋರಾಟಗಾರ, ಶಿವಾಜಿ ಅಂತಂದ್ರೆ ಭಾರತದ ಭವಿಷ್ಯಕ್ಕೆ ಅದ್ಭುತವಾದಂತಹ ಕೊಡುಗೆ ಕೊಟ್ಟಂತಹ ಕಲಾಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ನೆಕ್ಸ್ಟ್ ಇಂಟರ್ವ್ಯೂಗೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.